ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ನಿಫ್ಟಿ 16,700 ಟಚ್ ಆಗಿದೆ, ಇದು ಲೈಫ್ ಟೈಮ್ ಹೈ ಹತ್ರ ಇದೆ. ಆದರೂ ಕೆಲವು ಸ್ಟಾಕ್ಸು, ಇಂಡಿವಿಜುವಲ್ ಸ್ಟಾಕ್ಸು ಜಸ್ಟ್ ಬೈ ಅಥವಾ ಬೈ ಇಂಡಿಕೇಶನ್ ತೋರಿಸ್ತಾ ಇದೆ ಶಾರ್ಟ್ ಟರ್ಮ್ಗೋಸ್ಕರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲಿಸ್ಟ್ ಕೊಡ್ತಾ ಇದ್ದೀವಿ. ನೀವು ಈ ಸ್ಟಾಕ್ಸ್ ಮೇಲೆ ಫರ್ದರ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ರಿಸ್ಕ್ ಕ್ಯಾಪಿಟೈಡ್ ಇದ್ದರೆ, ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಕರೆಕ್ಟಾಗಿ ಮಾಡಲಿಕ್ಕೆ ಬಂದರೆ ಆವಾಗ ಮಾತ್ರ ಶಾರ್ಟ್ ಟರ್ಮಿಗೆ ತಗೋಬೋದಾ ಅಂತ ಡಿಸೈಡ್ ಮಾಡಿ. ಆದರೆ ಈ ವಿಡಿಯೋಯಿಂದ ನಿಮಗೆ ಕೆಲವು ಇನ್ಫಾರ್ಮೇಷನ್ ಸಿಗ್ತದೆ, ಅಲ್ಲಿಂದ ಫರ್ದರ್ ರಿಸರ್ಚ್ ಮಾಡಲಿಕ್ಕೆ ಈಸಿ ಆಗ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ಅಬ್ಸರ್ವೇಷನ್ಸನ್ನು ಹಾಕ್ತಾ ಇದ್ದೀನಿ, ಯಾಕಂದರೆ ಸುಮಾರು ಜನ ಲಾಸ್ಟಿಗೆ ಅಬ್ಸರ್ವೇಷನ್ಸ್ ನೋಡೋದೇ ಇಲ್ಲ, ಬ್ಲೈಂಡ್ ಆಗಿ ಏನೂ ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಂಡು ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. ಫಸ್ಟು ಅಬ್ಸರ್ವೇಷನ್ಸನ್ನು ಕರೆಕ್ಟಾಗಿ ಕೇಳಿಸ್ಕೊಡಿ. ಮೊದಲನೇ ಅಬ್ಸರ್ವೇಷನ್ನು, ಈ ಸ್ಟಾಕ್ ಲಿಸ್ಟು ನಾವು ಕೊಡ್ತಾ ಇರೋದು ಜಸ್ಟ್ ಬೈ ಅಥವಾ ಬೈ ಇಂಡಿಕೇಷನ್ ತೋರಿಸ್ತಾ ಇದೆ ಶಾರ್ಟ್ ಟರ್ಮ್ಗೋಸ್ಕರ. 27 ಆಗಸ್ಟ್ ಪ್ರಕಾರ ಬೇಸ್ಡ್ ಆನ್ 30 ಮೂವಿಂಗ್ ಆ್ಯಾವ್ರೇಜು. ಸೆಕೆಂಡು, ಡಿಪೆಂಡಿಂಗ್ ಆನ್ ಓವರ್ಆಲ್ ಮಾರ್ಕೆಟ್ ಸೆಂಟಿಮೆಂಟ್, ಈ ಸ್ಟಾಕ್ಸ್ ಇನ್ನೂ ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಬೀಳ್ಬೋದು. ಮೂರನೇ ಅಬ್ಸರ್ವೇಷನ್ ಏನಂದರೆ, ಈ ಡಿಸಿಷನ್ ನೀವು ತೊಗೋಬೇಕಾಗಿರೋದು ನಿಮ್ಮ ರಿಸ್ಕ್ ಕ್ಯಾಪಿಟೈಟ್ ಮೇಲೆ. ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ ಶಾರ್ಟ್ ಟರ್ಮ್ ಟ್ರೇಡ್ಸನ್ನು ಮಾಡಬೇಕು, ಇಲ್ಲಾಂದರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡಬೇಕು. ನಾಲ್ಕನೇದು, ಟೆಕ್ನಿಕಲ್ ಅನಾಲಿಸಿಸನ್ನು ಕರೆಕ್ಟಾಗಿ ಮಾಡಿ ನಾವು ಹಾಕಿದ ಲಿಸ್ಟನ್ನು ಇನ್ನೊಂದ್ಸತಿ ವೆರಿಫೈ ಮಾಡಿ ನಿಮ್ಮ ಪ್ರಕಾರನೂ ಇದು ಜಸ್ಟ್ ಬೈ ಅಥವಾ ಬೈ ಇಂಡಿಕೇಶನ್ ಇದ್ದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ಳಿ. ಐದನೇ ಅಬ್ಸರ್ವೇಷನ್ ಏನಂದರೆ, ನಿಮ್ಮ ಸೇಫ್ಟಿಗೋಸ್ಕರ ಈ ಸ್ಟಾಕ್ಸು ಶಾರ್ಟ್ ಟರ್ಮಿಗೆ ತೊಗೊಳ್ತಾ ಇದ್ರು ಫಂಡಮೆಂಟ್ಲಿ ಸ್ಟ್ರಾಂಗ್ ಇದೆಯಾ ಅಂತ ಚೆಕಪ್ ಮಾಡಬೇಕು ಒಂದ್ಸತಿ. ಆರನೇ ಪಾಯಿಂಟ್ ಏನಂದರೆ, ಯಾವಾಗಲೂ ಇದು ನಿಮ್ಮ ಮೈಂಡಲ್ಲಿ ಇರಬೇಕು, ಟೆಕ್ನಿಕಲ್ ಅನಾಲಿಸಿಸು ಒಂದು ಪ್ರಾಬಬಿಲಿಸ್ಟಿಕ್ ಸ್ಟಡಿ, 100% ಶೋರ್ ಅಂತಲ್ಲ. ಇದು ಆಗಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಇದು ಆಗೇ ಆಗ್ತದೆ, ಮೇಲೆ ಹೋಗೇ ಹೋಗ್ತದೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಏಳನೇ ಅಬ್ಸರ್ವೇಷನ್ ಏನಂದರೆ, ನಿಮಗೆ ಜಾಸ್ತಿ ಲಾಸ್ ಆಗಬಾರ್ದು ಅಂದರೆ ಬೇಕಾದರೆ ನೀವೊಂದು ಸ್ಟಾಪ್ ಲಾಸ್ ಹಾಕ್ಬೋದು, ಪರ್ಚೇಸ್ ಪ್ರೈಸಿಂದ ಕೆಳಗೆ ಒಂದು 3-5% ರೇಟಲ್ಲಿ ಹಾಕ್ಬೋದು, ಸೊ ದಟ್ ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಇಲ್ಲ ಶಾರ್ಟ್ ಟರ್ಮಲ್ಲಿ. ಎಂಟನೇದು, ಈ ವಿಡಿಯೋ ನಮ್ಮ ವರ್ಕ್ಶಾಪ್ ಗ್ರ್ಯಾಜುಯೇಟ್ಸಿಗೆ ತುಂಬ ಯೂಸ್ಫುಲ್ ಆಗಿರ್ಬೋದು, ಹಾಗೂ ಬೇರೆ ಸಬ್ಸ್ಕ್ರೈಬರ್ಸ್ಗೂ ಇದು ಸ್ಟಡಿ ಮಾಡಲಿಕ್ಕೆ ಒಂದು ಗುಡ್ ಆಪರ್ಚುನಿಟಿ. ಈಗ ಲಿಸ್ಟಿಗೆ ಬರ್ತಾ ಇದ್ದೀನಿ, ಸ್ಟಾಕ್ಸ್ ಇನ್ ಜಸ್ಟ್ ಬೈ ಅಥವಾ ಬೈ ಝೋನ್ ಆಸ್ ಆನ್ 27th August. ಫಸ್ಟ್ ಒನ್ನು ಆಕ್ಸಿಸ್ ಬ್ಯಾಂಕು, ಕರೆಂಟ್ ಪ್ರೈಸ್ 752 ಇದೆ, ಇದು ಜಸ್ಟ್ ಬೈ ಝೋನಲ್ಲಿ ಇದೆ. ದಿವಿಸ್ ಲ್ಯಾಬು 4911 ಕರೆಂಟ್ ಪ್ರೈಸು ಜಸ್ಟ್ ಬೈ ಝೋನಲ್ಲಿ ಇದೆ. ACC 2348 ಇದೆ, ಬೈ ಝೋನಲ್ಲಿ ಇದೆ. ನಾನು ಎಲ್ಲಾದ್ರೂ ಓದ್ತಾ ಇಲ್ಲ, ನೀವು ಬೇಕಾದ್ರೆ ಪಾಸ್ ಮಾಡಿಕೊಂಡು ಅದನ್ನು ನೋಟ್ ಮಾಡಿಕೊಂಡು ಫರ್ದರ್ ರಿಸರ್ಚ್ಗೆ ಈ ಇನ್ಫಾರ್ಮೇಷನ್ ಯೂಸ್ ಮಾಡ್ಬೋದು. ಏಳನೇ ಕಂಪ್ನಿ ಅಂಬುಜಾ ಸಿಮೆಂಟು, 410 ರುಪೀಸ್ ಇದೆ ಕರೆಂಟ್ ಪ್ರೈಸು, ಬೈ ಝೋನಲ್ಲಿ ಇದೆ. ಯುನೈಟೆಡ್ ಬ್ರೂವರೀಸು 1449 ಬೈ ಝೋನಲ್ಲಿ ಇದೆ. ಹಾಗೂ ಪಾಲಿಕ್ಯಾಬು 11ನೇ ಕಂಪ್ನಿ 1895 ಕರೆಂಟ್ ಪ್ರೈಸು, ಜಸ್ಟ್ ಬೈ ಝೋನಲ್ಲಿ ಇದೆ. ಇವತ್ತು ಸಾಯಂಕಾಲ 7 ಚಾನಲ್ 1 ಒಂದು ವಿಡಿಯೋ ಆಲ್ರೆಡಿ ಬಂದಿದೆ, ಈ ಷೇರುಗಳಲ್ಲಿ ಓನ್ಲಿ ಬಯರ್ಸ್ ಈಗ ಕೊಳ್ಳಬಹುದೇ ಸಂಶೋಧನೆ ಮಾಡಿ ಅಂತ ಹಾಕಿದ್ದೀವಿ, ಯೂಸ್ಫುಲ್ ವಿಡಿಯೋ. ಈ ವಿಡಿಯೋನ ಒಂದು 2-3 ನೋಡಿ, ಅಬ್ಸರ್ವೇಷನ್ಸನ್ನು 2-3 ಓದಿ, ಅದರ ಪ್ರಕಾರ ಫರ್ದರ್ ರಿಸರ್ಚ್ ಮಾಡಿಕೊಂಡು ಶಾರ್ಟ್ ಟರ್ಮಿಗೆ ಏನಾದರೂ ಬೈಯಿಂಗ್ ಆಪರ್ಚುನಿಟಿ ಇದೆಯಾ ನೋಡಿಕೊಂಡು ಫೈನಲ್ ಡಿಸಿಷನ್ ತೊಗೊಳ್ಳಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು, ನಮಸ್ಕಾರ.